ಶಿಡ್ಲಘಟ್ಟ ತಾಲೂಕಿನಲ್ಲಿ ಶ್ರೀ ಮಂಗಳನಂದನಾಥ ಸ್ವಾಮೀಜಿ ಬಿಎನ್ ರವಿಕುಮಾರ್ ಅವರಿಗೆ ಅಭಿನಂದನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಜೆಡಿಎಸ್ ಮುಖಂಡ ಬಿಎನ್ ರವಿಕುಮಾರ್ ಅವರ ಸ್ವಗೃಹಕ್ಕೆ ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳನಂದನಾಥ ಸ್ವಾಮೀಜಿ ಭೇಟಿ ನೀಡಿದರು ದಿಬ್ಬುರಹಳ್ಳಿ ಬಿಜಿಎಸ್ ಶ್ರೀ ವೆಂಕಟೇಶ್ವರ ಪ್ರೌಢಶಾಲೆ ಅಭಿವೃದ್ಧಿಗಾಗಿ ಎಸ್ಟಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಅಧ್ಯಕ್ಷರಾದ ಮೇಲೂರಿನ ಬಿಎನ್ ರವಿಕುಮಾರ್ ಅವರು ದೇಣಿಗೆಯ ರೂಪದಲ್ಲಿ 50 ಲಕ್ಷ ರು ಹಣ ಸಹಾಯದ ನೆರವನ್ನು ಡಿಡಿ ಮೂಲಕ ಶ್ರೀ ನಿರ್ಮಲನಂದನಾಥ ಸ್ವಾಮೀಜಿಗೆ ನೀಡಲಾಯಿತು ಇದರ ಪ್ರಯತ್ನವಾಗಿ ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳನಂದನಾಥ ಸ್ವಾಮೀಜಿ ಅವರು ಮೇಲೂರು ಬಿಎನ್ ರವಿಕುಮಾರ್ ಅವರ ಸ್ವಗೃಹಕ್ಕೆ ಭೇಟಿ ನೀಡಿ ಅಭಿನಂದನೆ ತಿಳಿಸಿ ಅವರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಸಿಇಒ ಎಲ್ ಶಿವರಾಮರೆಡ್ಡಿ ದಿಬ್ಬೂರಹಳ್ಳಿಯ ಡಾಕ್ಟರ್ ಧನಂಜಯ ರೆಡ್ಡಿ ತಾದೂರು ತಾಲೂಕಿನ ರಘು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಚ್ಚನಹಳ್ಳಿ ರಾಮಚಂದ್ರ ಮತ್ತು ನಂದನವನ ಶ್ರೀ ರಾಮರೆಡ್ಡಿ ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಕುಂದಲಕುರ್ಗಿ ಚಂದ್ರು ಹನುಮಂತಪುರ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಹದೇವ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಆ ವಿಷನ್ ಈ ತಾಲೂಕಿನ ಅತ್ಯುನ್ನತ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗುತ್ತೆ ಸುತ್ತ ಚಿಂತಾಮಣಿ ಆಗ್ಬೋದು ಚಿಕ್ಕಬಳ್ಳಾಪುರ ಇನ್ನೊಂದ್ಸಲ ನಾನು ಬಿಡುವಾಗಿ ರವಿ ಅವ್ರ ಮನೆಗೆ ಹೋಗ್ತೇನೆ ಒಂದೆರಡು ದಿನದವರೆಗೆ ನೀವು ಮಂಗಳನಾಥ ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಒಂದು ಕೃತಜ್ಞತೆ ಅರ್ಪಿಸ್ಕೊಡ್ಬೇಕು ಅಂತ ಅವತ್ತೇ ಅನಂತಿ ಆಯ್ತು ನಿನ್ನೆ ಸಂಜೆನೆ ಬರ್ಬೇಕಾಯ್ತು ರವಿ ಅವರು ಮನೆಯಲ್ಲಿ ಇರಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಇವತ್ತು ಬಂದಿದ್ವಿ ಖಂಡಿತ 50 ಲಕ್ಷ ದೊಡ್ಡದೋ ಸಣ್ಣದೋ ಅದ್ ಬೇರೆ ಆದ್ರೆ ವಿಷನ್ ಇದೆಯಲ್ಲ ಒಂದು ಶಾಶ್ವತ ಬದಲಾವಣೆ ತರಬೇಕು ಒಂದು ಪ್ರದೇಶಕ್ಕೆ ಅಂದ್ರೆ ಒಂದು ಶಿಕ್ಷಣದ ಮೂಲಕ ಸಾಧ್ಯ ಅಂತ ಮನಗಂಡಿರುವಂತಹ ನಾಯಕರು ರವಿ ನಿಮಗೆಲ್ಲರೂ ನಾಯಕರಾಗಿರೋದು ನೀವು ನಿಜವಾಗ್ಲೂ ಹೇಳ್ತಿದ್ರು ಇವತ್ತು ಹೋಗ್ತೀನಿ ಅಣ್ಣ ಕೊಟ್ರೆ ರಾತ್ರಿಗಾಗಲೇ ಕೊಡ್ಲಿಲ್ಲ ಅಂದ್ರೆ ಬೈಕತಾನೆ ಅಲ್ವಾ ಆದ್ರೆ ವಿದ್ಯೆ ಅನ್ನೋದಂತದಲ್ಲ ಶಾಶ್ವತವಾದ್ದು ಕೊಡುವಂತದ್ದು ಆ ನಿಟ್ಟಿನಲ್ಲಿ ಖಂಡಿತ ನಾನು ಎಲ್ಲಾ ಜಿಲ್ಲೆಯಲ್ಲಿ ಓಡಾಡ್ತಾ ಇರ್ತೀನಿ ಬಹುಶಃ ನತದೃಷ್ಟ ಸ್ಥಳ ಅಂತ ಹೇಳ್ಬೇಕು ಅದಿಬ್ಬುರಡಿ ಹೆಸರಿಗೆ ಈ ಕಡೆ ಒಂದು ರೋಡು ಆ ಕಡೆ ಒಂದು ರೋಡು ಆ ಕಡೆ ಒಂದು ರೋಡು ಎಲ್ಲಾ ರೋಡುಗಳೇ ಎಲ್ಲಾ ರೋಡುಗಳ ಕಡೆಯಿಂದ ಊರಿಗೆ ಬರ್ಬೇಕಾಯ್ತು ಜನ ಆದ್ರೆ ಎಲ್ಲಾ ರೋಡುಗಳಿಂದ ಊರಿಂದ ಹೊರಗೋಗ್ತಾ ಇದ್ರೆ ಮಕ್ಕಳೆಲ್ಲೂ ಸಹ ಸೊ ಒಳಗಡೆ ಬರುವಂಗ ಮಾಡ್ಕೋಬೇಕು ಅನ್ನೋಂಗಿದ್ರೆ ಅಲ್ಲಿ ಬರೇ ಬಾರ್ಗಳು ಅಂಗಡಿಗಳು ಮಾಡಿದ್ರೆ ಎಲ್ಲ ಸಾರ್ವಜನಿಕರ ಪರವಾಗಿ